ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ಹಾರೈಕೆಗಳನ್ನು ತಿಳಿಯಪಡಿಸಿಕೊಳ್ಳುತ್ತೇನೆ ಹೊಸ ವರ್ಷದಲ್ಲಿ ಪ್ರವೇಶಿಸುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದಾನೆ 2021 ನಿಮ್ಮೆಲ್ಲರಿಗೂ ಕೂಡ ಯೇಸುಕ್ರಿಸ್ತನ ನಾಮದಲ್ಲಿ ನ್ಯೂ ಹೋಪ್ ಟಿವಿ ಸೇವೆಗಳ ಪರವಾಗಿ ದ ಸ್ವಾರ್ಡ್ ಆಫ್ ದಿ ಲಾರ್ಡ್ ಮಿನಿಸ್ಟ್ರೀಸ್ ಸೇವೆಯ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೋರುವವರಾಗಿದ್ದೇವೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇಡೀ ವರ್ಷ ಆತನು ಆಶೀರ್ವಾದದಿಂದ ನಡೆಸಲಿ ಎಂಬುದಾಗಿ ನಾವು ಹಾರೈಸುತ್ತೇವೆ ನಾವು ಪ್ರಾರ್ಥಿಸುತ್ತೇವೆ ಕಳೆದ ವರ್ಷ 2020 ಇಡೀ ಲೋಕಕ್ಕೆ ಒಂದು ಚಾಲೆಂಜಿಂಗ್ ಆದಂತ ಒಂದು ವರ್ಷ ಅಲ್ವಾ ಅನೇಕ ವ್ಯಾಪಾರಸ್ಥರಿಗೆ ಸವಾಲು ವಿದ್ಯಾ ಸಂಸ್ಥೆಗಳಿಗೆ ಸವಾಲು ಐಟಿ ಕಂಪನಿಗಳಿಗೆ ಸವಾಲು ಪ್ರತಿ ಕ್ಷೇತ್ರಕ್ಕೂ ಸವಾಲು ತುಂಬಲ್ಪಟ್ಟಿತ್ತು ಅನೇಕ ವಿಧವಾದಂತ ಬಲಹೀನತೆ ದಿಗಿಲು ಭಯ ಕಳವಳ ದಿಗ್ಭ್ರಮೆ ಗಲಿಬಿಲಿ ಹೋರಾಟಗಳು ಹಲವಾರು ಕಾರ್ಯಗಳು ಕಾಣಲ್ಪಟ್ಟರು ಕೂಡ ಈ 2021ನೇ ಈ ವರ್ಷದಲ್ಲಿ ನಾವು ಪ್ರವೇಶಿಸಲು ನಾವು ದೇವರನ್ನು ಆರಾಧಿಸಲು ನಾವು ದೇವರನ್ನು ಕೊಂಡಾಡಲು ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಲು ಬಾಧ್ಯರಾಗಿದ್ದೇವೆ ಆಮೆನ್ ಹೊಸ ವರ್ಷ ನೋಡ್ರಾ ನಾವು ಮೊದಲದಾಗಿ ಒಂದು ಮಾತನ್ನು ಹೇಳಿ ನಂತರ ನನ್ನ ದೇವರ ವಾಕ್ಯಕ್ಕೆ ನಾನು ಪ್ರವೇಶಿಸಲಿದ್ದೇವೆ ಆಮೆನ್ ಎರಡು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಬೇಕು ಒಂದು ಮರೆತು ಬಿಡು ಇನ್ನೊಂದು ಮರೆಯದಿರು ಆಮೆನ್ ಒಂದು ಮರೆತು ಬಿಡು ಇನ್ನೊಂದು ಮರೆಯದಿರು ಮರೆತು ಬಿಡು 2020ರಲ್ಲಿ ನಿನ್ನ ಜೀವನದಲ್ಲಿ ನಡೆದಂಥ ಅನೇಕ ವಿಧವಾದಂಥ ಘಟನೆಗಳು ಅವಮಾನಗಳು ಗಾಯಗಳು ನಷ್ಟಗಳು ಸೋಲುಗಳು ನಿನ್ನ ಹೃದಯವನ್ನು ಹೆಚ್ಚು ಬಾಧಿಸ್ತಾ ಇದೆಯಲ್ಲ ಅದೆಲ್ಲವನ್ನು ಮರೆತುಬಿಡು ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಆತನ ನೂತನ ಸೃಷ್ಟಿ ಹಾಳೆಯವುಗಳೆಲ್ಲ ನಾಶವಾಯಿತು ಎಲ್ಲವೂ ಹೊಸದಾಯಿತು ಆಮೇನ್ ಯಾರ ಮೇಲಾದರೂ ದ್ವೇಷ ಇದೆಯಾ ಕಳೆದ ವರ್ಷ ಮರೆತು ಬಿಡ್ರಿ ನಾನು ಒಂದು ಅಭ್ಯಾಸ ನನಗೆ ಪ್ರತಿದಿನ ಎದ್ದರೆ ನನಗೆ ಏನಾಡಿತ್ತು ಸರಿಗೆ ಮಾಡಿಲ್ವಲ್ಲ ಈ ರೀತಿಯಾಗೈತಲ್ಲ ಆ ರೀತಿಯಾಗೈತಲ್ಲ ಅಂತ ಯೋಚನೆಗಳು ಬಂದರೂ ಕೂಡ ಸರಿ ಇವತ್ತು ಹೊಸ ದಿನ ದೇವರು ನಮಗೆ ಕೊಟ್ಟಿರುವಂಥ ಹೊಸ ದಿನ ಇದರಲ್ಲಿ ದೇವರ ಬಲದಿಂದ ನಾವು ಮುಂದೆ ಸಾಗೋಣ ಎಂಬುದಾಗಿ ಪ್ರಾರ್ಥನೆಯಲ್ಲಿ ದೇವರನ್ನು ಆತುಕೊಂಡವರಾಗಿ ಕಾಣಲ್ಪಡುವಾಗ ಆ ದಿನವೇ ಆಶೀರ್ವಾದವಾಗಿರ್ತದೆ ನಮ್ಮ ಮನಸ್ಸು ನಮ್ಮ ಹೃದಯದ ಆಲೋಚನೆಗಳು ಲಘುವಾಗಿರ್ತದೆ ಒಂದು ಹೊಸ ನಂಬಿಕೆ ನಮ್ಮಲ್ಲಿ ಕಾಣಲ್ಪಡುತ್ತದೆ ಒಬ್ಬನು ಕ್ರಿಸ್ತನಲ್ಲಿದ್ದರೆ ಹೊಸ ಸೃಷ್ಟಿ ಆದ್ದರಿಂದ ಕಳೆದ ವರ್ಷ ನಡೆದನ್ನೆಲ್ಲ ಮರೆತುಬಿಟ್ಟು ನೀವು ಹೊಸ ಸೃಷ್ಟಿಗಳಾಗಿ ಹೊಸ ಬುದ್ಧಲಿಯಲ್ಲಿ ಹೊಸ ದ್ರಾಕ್ಷಾರಸದಂತೆ ನೀವು ಹೊಸ ಸೃಷ್ಟಿಗಳಾಗಿ ಕರ್ತನಲ್ಲಿ ಹೊಸ ಕಾರ್ಯಗಳನ್ನು ಮಾಡಲು ನೀವು ಕರೆಯಲ್ಪಡುತ್ತಿದ್ದೀರಾ ಎರಡನೇದಾಗಿ ಮರೆಯದಿರು ಅಲ್ವಾ ಏನು ಗೊತ್ತಾ ದೇವರು ಮಾಡಿದಂಥ ಉಪಕಾರಗಳನ್ನು ಒಂದು ದಿನವೂ ಮರೆಯದಿರು ಕೀರ್ತನೆ 103ರಲ್ಲಿ ನಾವು ಓದ್ತೀವಲ್ಲ ಆತನು ಮಾಡಿದ ಉಪಕಾರಗಳನ್ನು ಮರೆಯದಿರು ಆದರೆ ಅನೇಕ ಸಾರಿ ಏನು ಗೊತ್ತಾ ನಡೀತದೆ ಮರೆಯಬೇಕಾದದನ್ನು ನಾವು ಮರೆಯೋದಿಲ್ಲ ಮರೆಯಬಾರದನ್ನು ನಾವು ಮರೆತು ಬಿಡ್ತೇವೆ ಅಲ್ವಾ ದೇವರು ಮಾಡಿದ ಉಪಕಾರಗಳನ್ನು ಮರೆತು ಬಿಡ್ತೇವೆ ಆದರೆ ಯಾವುದನ್ನು ಮರೆಯಬೇಕೋ ಕಳೆಯ ಸಂಗತಿ ಪೂರ್ವ ಸಂಗತಿಗಳು ಹಳೆಯ ಕಾರ್ಯಗಳು ಅದನ್ನು ಮರೆಯದೆ ನಾವಿದ್ದೇವೆ ಆದರೆ ಇವತ್ತು ಈ ವಾಕ್ಯವನ್ನು ಕೇಳಬೇಕಾದ್ರೆ ಒಂದು ತೀರ್ಮಾನ ಮಾಡಿರಿ ದೇವರೇ ನನಗೆ ನಿನ್ನ ಕೃಪೆ ಕೊಡು ಸ್ವಾಮಿ ಹಳೆಯ ಸಂಗತಿಗಳನ್ನೆಲ್ಲ ಮರೆತು ಬಿಟ್ಟು ದೇವರೇ ನಿನ್ನ ಮಾಡಿದಂಥ ಉಪಕಾರಗಳನ್ನು ನನ್ನ ಹೃದಯದಲ್ಲಿಟ್ಟು ನನಗೆ ಸ್ತೋತ್ರದಿಂದ ಈ ವರ್ಷದಲ್ಲಿ ನಾನು ಪ್ರವೇಶಿಸಲು ನನಗೆ ನಿನ್ನ ಕೃಪೆ ಕೊಡು ಎಂಬುದಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ ಇವತ್ತು 1ನೇ ತಾರೀಕು ಜನವರಿ 1ನೇ ತಾರೀಕು ಒಂದು ವೇಳೆ ಈ ಸಂದೇಶನ ನೀವು ನಂತರ ಕೂಡ ಕೇಳ್ಬೋದು ಆದರೆ ಈ ವರ್ಷದಲ್ಲಿ ಮಾಡಬೇಕಾದ ಮೊದಲನೇ ಕಾರ್ಯ ಏನು ಗೊತ್ತಾ ಯೇಸಪ್ಪ ಪರಲೋಕದ ತಂದೆಯೇ ನಿನ್ನನ್ನು ನಿನ್ನ ಕರದಲ್ಲಿ ನನ್ನನ್ನು ಸಮರ್ಪಿಸ್ತೇನೆ ಸ್ವಾಮಿ ನನ್ನ ಕುಟುಂಬವನ್ನು ಸಮರ್ಪಿಸ್ತೇನೆ ಸ್ವಾಮಿ ನನ್ನ ಉದ್ಯೋಗ ನನ್ನ ವ್ಯಾಪಾರ ನನ್ನ ವಿದ್ಯೆ ನನ್ನ ಸೇವೆಗಳು ನನಗುಂಟಾದ ಎಲ್ಲ ಕಾರ್ಯಗಳನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇನೆ 2021 ಪೂರ್ತಿ ನಿನ್ನ ನಡೆಸಿ ಎಂಬುದಾಗಿ ನೀವು ಪ್ರಾಮಾಣಿಕತೆಯಿಂದ ನಂಬಿಗಸ್ತತೆಯಿಂದ ಹೃದಯ ಪೂರ್ವಕವಾಗಿ ನೀವು ಪ್ರಾರ್ಥನೆ ಮಾಡಿ ಸಮರ್ಪಿಸುವುದಾದರೆ ದೇವರು ನಿಮ್ಮನ್ನು ನಡೆಸುವುದನ್ನು
ಚಂದವಾಗಿ ನೀವು ಕಾಣಬಹುದು, ನೀವು ಅನುಭವಿಸಬಹುದು, ನೀವು ಉಲ್ಲಾಸಿಸಬಹುದು, ನೀವು ಕರ್ತನನ್ನು ಆರಾಧಿಸಬಹುದು. ಆಮೆನ್. ಒಪ್ಪಿಸಿಕೊಡ್ತೀರಾ? ಈ ದಿನನೇ ಒಪ್ಪಿಸಿಕೊಡ್ರಿ. ಈ ವಾಕ್ಯವನ್ನು ಕೇಳಬೇಕಾದ್ರೆ ಒಪ್ಪಿಸಿಕೊಡ್ರಿ. ಯೇಸಪ್ಪ, ಈ ಹೋರಾಟ ನನ್ನದಲ್ಲ, ನಿನ್ನದು, ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ. ನನ್ನ ಕುಟುಂಬ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನಮಗಿರುವಂಥ ಸಮಸ್ಯೆಗಳು, ನಮಗಿರುವಂಥ ಎಲ್ಲ ಕಾರ್ಯಗಳು ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತೇನೆ. ನೀ ನಡೆಸು ಎಂಬುದಾಗಿ ಹೇಳುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ಆತನು ನಡೆಸುವವನಾಗಿದ್ದಾನೆ. ಇವತ್ತೊಂದು ದಿನ ನೋಡಬೇಕಾದ್ರೆ ಅನೇಕ ವಾಗ್ದಾನಗಳು ಅಲ್ವಾ. ಇನ್ನೊಂದು ಆ ಸಭೆಯಲ್ಲೊಂದು ವಾಗ್ದಾನ, ಈ ಸಭೆಯಲ್ಲೊಂದು ವಾಗ್ದಾನ, ಆ ಸೇವೆಯಲ್ಲೊಂದು ವಾಗ್ದಾನ, ಈ ಸೇವೆಯಲ್ಲೊಂದು ವಾಗ್ದಾನ, ನಿಮಗೊಂದು ವಾಗ್ದಾನ, ನೀವು ಕಾಡು ತೆಗಿಬೇಕಾದ್ರೊಂದು ವಾಗ್ದಾನ. ಈ ನ್ಯೂ ಹೋಪ್ ಟಿ ವಿಯ ಮೂಲಕವಾಗಿ ಅನೇಕ ದೇವ ಸಂದೇಶಕರು ಹೇಳುವಂಥ ಒಂದು ವಾಗ್ದಾನ, ಅನೇಕ ಕಾರ್ಯಗಳು. ಕೆಲವ್ರಿಗೆ ನೋಡಬೇಕಾದ್ರೆ ಗಲಿಬಿಲಿ, ಇಷ್ಟೊಂದು ವಾಗ್ದಾನಗಳಿದೆ, ನಾನು ಯಾವುದನ್ನಪ್ಪ ನಾನು ಸ್ವೀಕಾರ ಮಾಡ್ಕೊಳ್ಳೋದು ಅಂತ. ನಿಮಗೊಂದು ಗುಟ್ಟು ಹೇಳಲ್ಲ, ನೀವು ಪ್ರಾರ್ಥನೆ ಮಾಡಿರಿ, ನೀವು ದೇವರ ಸಾನ್ನಿಧ್ಯದಲ್ಲಿ ಕಾದಿರಿ. ಆತನು ಕೊಡುವಂಥ ವಾಗ್ದಾನ ಪ್ರತಿನಿತ್ಯವೂ ನಮಗಾಗಿದೆ. ಒಂದೊಂದು ದಿನಕ್ಕೂ ವಾಗ್ದಾನ ಕೊಡ್ತಾನೆ. ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ, ಆತನ ವಾಗ್ದಾನಗಳ ದೇವನು, ಪವಿತ್ರಾತ್ಮನು ಸಂದೇಶಗಳ ಮುಖಾಂತರವಾಗಿ, ವಾಕ್ಯಗಳ ಮುಖಾಂತರವಾಗಿ, ಪ್ರವಾದನೆಗಳ ಮುಖಾಂತರವಾಗಿ, ನನ್ನ ಮಗಳೇ, ನನ್ನ ಮಗನೇ, ನನಗೆ ಇದೇ ವಾಗ್ದಾನ ಎಂಬುದಾಗಿ ದೇವರು ನಮ್ಮ ಹೃದಯದಲ್ಲಿ ಅದನ್ನು ದೃಢಪಡಿಸುವವನಾಗಿ ಕಾಣಲ್ಪಡುತ್ತಾನೆ. ಆಮೇನ್. ನಮ್ಮ ದೇವರು ವಾಗ್ದಾನಗಳ ದೇವರು, ಕರೆದಾತನು ನಂಬಿಗಸ್ತನು, ವಾಗ್ದಾನಗಳನ್ನು ಕೊಟ್ಟಾತನು ನಂಬಿಗಸ್ತನು, ಮಾತಿನಿಂದ ಹೇಳಿದಾತನು ತನ್ನ ಕೈಯ ಕ್ರಿಯೆಯಿಂದ ನೆರವೇರಿಸುವಂಥ ದೇವರಾಗಿದ್ದಾನೆ. ಈ ವರ್ಷದ ಮೊದಲನೇ ಧ್ಯಾನ, ನಾವು ಯೇಷಾಯ ಪ್ರವಾದನೆಯ ಗ್ರಂಥ 44ನೇ ಅಧ್ಯಾಯ 1, 2, 3 ವಾಕ್ಯಗಳನ್ನು ನಾನು ನಿಮಗಾಗಿ ಓದಲು ಬಯಸುತ್ತೇನೆ. ಕನ್ನಡ ಪವಿತ್ರ ಗ್ರಂಥ ಸತ್ಯವೇದ ಪುಸ್ತಕ ಇರುವುದಾದರೆ ಹಳೆಯ ಒಡಂಬಡಿಕೆಯಲ್ಲಿ 780ನೇ ಪುಟ. ನೀವಿದನ್ನು ಓದಬೇಕಾಗಿ, ನನ್ನ ಸಂಗಡ ಓದಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಯೇಷಾಯ 44:1, 2, 3 ದ ಬುಕ್ ಆಫ್ ಐಸಾಯ ಚಾಪ್ಟರ್ 44:1, 2, and 3. ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಇಸ್ರಾಯೇಲೇ, ಈಗ ಕೇಳು. ಎರಡನೇ ವಾಕ್ಯ, ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಯಹೋವನು ಹೀಗನ್ನುತ್ತಾನೆ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಯಶೂರನೇ, ಭಯಪಡಬೇಡ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವನು. ಆಮೇನ್. ದೇವರ ಪ್ರತಿಯೊಂದು ವಾಕ್ಯಗಳು, ದೇವರ ಪ್ರತಿಯೊಂದು ವಾಗ್ದಾನಗಳು ಬಂಗಾರದಂಥದ್ದು. ಇಟ್ಸ್ ಲೈಕ್ ಗೋಲ್ಡ್, ಇಟ್ಸ್ ಪ್ರೆಷಿಯಸ್. ದೇವರ ಒಂದೊಂದು ವಾಕ್ಯಗಳು ಅಮೂಲ್ಯವಾದದ್ದು, ಅಮೂಲ್ಯವಾದದ್ದು. ಇಟ್ಸ್ ಪ್ರೆಷಿಯಸ್. ಎವ್ರಿ ವರ್ಡ್ ಆಫ್ ಗಾಡ್ ಇಸ್ ಸೋ ಪ್ರೆಷಿಯಸ್. ಮೊದಲನೇ ವಾಕ್ಯ ಹೇಳ್ತದೆ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಇಸ್ರಾಯೇಲೇ, ಈಗ ಕೇಳು. ಆಮೇನ್. ಈಗ ಕೇಳು, ಈಗ ಕೇಳು, ಈಗ ಕೇಳು. ಒಂದು ವೇಳೆ ಈ ವಾಕ್ಯನ ನೀವು ನಾಳೆ ಓದುವುದಾದರೆ ಇದೇ ವಾಕ್ಯ ಹೇಳ್ತದೆ, ಈಗ ಕೇಳು. ಕೀರ್ತನೆ 121 ಕಡೆಯ ವಾಕ್ಯದಲ್ಲಿ ಹೇಳ್ತದೆ, ಇಂದಿನಿಂದ ಯಹೋವನು ನಿನ್ನನ್ನು ಆಶೀರ್ವದಿಸುವ. ಇಂದಿನಿಂದ ನೀವು ಒಂದು ವೇಳೆ ನಾಳೆ ಅದನ್ನು ಓದಿದ್ರೆ, ಇಂದಿನಿಂದ, ಈ ಹೊತ್ತು, ಈಗ ದೇವರ ಆಶೀರ್ವಾದ ವಾಗ್ದಾನಗಳು ಪ್ರತಿ ಗಳಿಗೆ, ಪ್ರತಿ ಕ್ಷಣಕ್ಕೂ ಅದು ಸೀಮಿತವಾಗಿದೆ. ದೇವರು ಹೇಳ್ತಿದ್ದಾನೆ, ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಇಸ್ರಾಯೇಲೇ, ಈಗ ಕೇಳು. ನಿಮ್ಮನ್ನು ನೋಡಿ ದೇವರು ಏನು ಹೇಳ್ತಿದ್ದಾನೆ ಗೊತ್ತಾ? ಸೇವಕ, ನನ್ನ ಸೇವಕ. ಆಮೇನ್. ನಾನು ಇದನ್ನು ಧ್ಯಾನಿಸಬೇಕಾದ್ರೆ ನನಗೆ ಈ ರೀತಿಯಾಗಿ ನಾನು ಯೋಚನೆ ಮಾಡಿದೆ, ದೇವರು ನನ್ನನ್ನು ನೋಡಿ, ಈ ಲೋಕದಲ್ಲಿರುವಂಥ ಎಲ್ಲ ಜನರ ಮುಂದೆ ನಿಮ್ಮನ್ನು, ನನ್ನನ್ನು ನಿಲ್ಲಿಸ್ಬಿಟ್ಟು ನಮ್ಮನ್ನು ನೋಡಿ ಆತನು ಹೇಳ್ತಾನೆ, ಇವನು ನನ್ನ ಸೇವಕನು. ಆಮೇನ್. ದೇವರೇನು ಹೇಳ್ತಾರೆ? ನನ್ನ ಸೇವಕನು, ನಾನು ಆದುಕೊಂಡಿದ್ದೇನೆ, ನಾನು ಆರಿಸಿಕೊಂಡಿದ್ದೇನೆ, ಇವನು ನನ್ನವನು. ನೀವು ದೇವರಿಗೆ ಸ್ವಂತ, ನೀವು ದೇವರಿಂದ ಆರಿಸಲ್ಪಟ್ಟವರು, ನೀವು ದೇವರ ಸೇವಕರಾಗಿದ್ದೀರಾ. ಆದ್ದರಿಂದ ನಿಮ್ಮನ್ನು ನೋಡಿ ದೇವರು ಹೇಳ್ತಿದ್ದಾನೆ, ಈಗ ಕೇಳು. ಅನೇಕ ಜನರು ನಾವು ಕೇಳದೆ ಇಲ್ಲ. ವಾಕ್ಯ ಹೇಳ್ತದೆ, ಈಗ ಕೇಳು, ನಿನ್ನನ್ನು ನಿರ್ಮಾಣ ಮಾಡಿ.
ಸೈತನ್ ಏನು ಮಾಡ್ತಾನೆ ನಿರ್ನಾಮ ಮಾಡ್ತಾನೆ ದೇವರು ನಿರ್ಮಾಣ ಮಾಡ್ತಾನೆ ಹಲ್ಲೆಲೂಯ ಸೈತನ ಕೆಡವಿ ಹಾಕ್ತಾನೆ ದೇವರು ಕಟ್ಟುತ್ತಾನೆ ದೇವರು ಹೇಳ್ತಿದ್ದಾನೆ ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವಂತ ಯೆಹೋವನು ಹೀಗನ್ನುತ್ತಾನೆ ನಮ್ಮನ್ನು ನಿರ್ಮಾಣ ಮಾಡ್ತಾನೆ ನಮ್ಮನ್ನು ಗರ್ಭದಿಂದಲೂ ರೂಪಿಸಿದ್ದಾನೆ ಆಮೆನ್ ನೀವು ದೇವರಿಗೆ ಸ್ವಂತ ನೀವು ಈ ಲೋಕಕ್ಕಲ್ಲ ನೀವು ಸಾಧಾರಣವಾದವರಲ್ಲ ಒಂದು ವೇಳೆ ನಿಮ್ಮ ಗಂಡ ನಿಮ್ಮನ್ನು ನೋಡಿ ಚೀ ತೂ ಎಂಬುದಾಗಿ ನಾನಾ ವಿಧವಾದ ಕೆಟ್ಟ ಮಾತುಗಳಿಂದ ಬಯಬಹುದು ಆದರೆ ದೇವರು ನಿಮ್ಮನ್ನು ನೋಡಿ ಏನು ಹೇಳ್ತಿದ್ದಾನೆ ನನ್ನ ಸೇವಕಿಯೇ ನನ್ನ ಸೇವಕನೇ ನಾನು ಆದುಕೊಂಡವಳೇ ನಾನು ಆದುಕೊಂಡವನೇ ನಿನ್ನನ್ನು ನಿರ್ಮಾಣ ಮಾಡಿದೆ ನಿನ್ನನ್ನು ಆರಿಸಿಕೊಂಡೆ ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ನಿನ್ನ ತಾಯಿಯ ಗರ್ಭದಲ್ಲಿ ನಾನು ನಿನ್ನನ್ನು ರೂಪಿಸುತ್ತಾ ಬಂದೆ ಈಗ ಕೇಳು ನಿನಗೆ ಸಹಾಯ ಮಾಡಿದ್ದೇನೆ ಅಂತ ಹೇಳ್ತಿದ್ದಾನೆ ಭಯಪಡಬೇಡ ಭಯಪಡಬೇಡ ಮೂರನೇ ವಾಕ್ಯ ಹೇಳ್ತದೆ ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಸುವೆನು ಆಮೆನ್ ಇದರ ಇನ್ನೊಂದು ಭಾಷಾಂತರದಲ್ಲಿ ನೋಡಬೇಕಾದ್ರೆ ದಾಹ ಉಳ್ಳವನ ಮೇಲೆ ನೀರನ್ನು ಸುರಿಸುವೆನು ಒಣ ನೆಲದ ಮೇಲೆ ಆತನು ನದಿಗಳನ್ನು ಪ್ರವಾಹವನ್ನು ಹರಿಸುವನು ಆಮೆನ್ ಒಂದು ಹಾಲೆಲೂಯಾ ಹೇಳ್ತೀರಾ ದಾಹ ಉಳ್ಳವನ ಮೇಲೆ ಐ ವಿಲ್ ಪೋರ್ ಔಟ್ ಮೈ ಸ್ಪಿರಿಟ್ ಐ ವಿಲ್ ಪೋರ್ ಔಟ್ ವಾಟರ್ ಆನ್ ಹೂಮ್ ಹೂ ಇಸ್ ಥರ್ಸ್ಟಿ And the floods of water will flow on the dry land. Amen. Daha ullavana mele devaru neeranu surisuvanu. Daha ullavana mele devaru tanna aatmavanu surisuvanu. Ivattu devaru heltidane go ee hossa varshadalli praveshisiruvanta nanna priya sahodara nanna priya sahodari devaru ninna mele tanna aatmavanu surisuvanu. ದೇವರು ನಿನ್ನ ಒಣ ನೆಲದಲ್ಲಿ ತನ್ನ ನದಿಗಳನ್ನು ಹರಿಸುವನು ಅದು ಮಾತ್ರವಲ್ಲ ಡಬಲ್ ಬ್ಲೆಸ್ಸಿಂಗ್ ಇದೆ ನಿನ್ನ ಸಂತತಿಯ ಮೇಲೆ ತನ್ನ ಆಶೀರ್ವಾದವನ್ನು ನಿನ್ನ ಸಂತಾನದ ಮೇಲೆ ತನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ದೇವರು ಹೇಳ್ತಿದ್ದಾನೆ ನಿಮ್ಮ ಮೇಲೆ ಮಾತ್ರ ಅಲ್ಲ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನಿಮ್ಮ ಸಭೆ ನಿಮ್ಮ ಸಂತತಿ ನಿಮ್ಮ ಫೆಲೋಶಿಪ್ ನಿಮ್ಮ ಐಕ್ಯತೆಗಳು ನಿಮ್ಮ ಸೇವೆಯಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೆ ದೇವರು ತನ್ನ ಆತ್ಮವನ್ನು ತನ್ನ ಆಶೀರ್ವಾದವನ್ನು ಸುರಿಸುವನು ಎಂಬುದಾಗಿ ದೇವರು ಹೇಳ್ತಿದ್ದಾನೆ ವಾಕ್ಯ ಹೇಳ್ತದೆ ದಾಹ ಉಳ್ಳವನ ಮೇಲೆ ನನ್ನ ನೀರು ನನ್ನ ಆತ್ಮವನ್ನು ನಾನು ಸುರಿಸುವೆನು ಇವತ್ತು ದೇವರು ಹೇಳ್ತಿದ್ದಾನೆ ನನ್ನ ಪ್ರಿಯ ಸಹೋದರ ನನ್ನ ಪ್ರಿಯ ಸಹೋದರಿಯೇ ನಿನ್ನ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿನ್ನ ಮೇಲೆ ನನ್ನ ಜೀವ ಬುಗ್ಗೆ ಎಂಬ ನೀರನ್ನು ಸುರಿಸುವೆನು ಒಣ ನೆಲದಲ್ಲಿ ನದಿಗಳನ್ನು ಹರಿಸುವೆನು ಎಷ್ಟು ಜನರು ಹೇಳ್ತೀರಾ ಸ್ವಾಮಿ ನನಗೆ ಈ ಆತ್ಮನು ಬೇಕು ಸ್ವಾಮಿ ನನಗೆ ಈ ಪವಿತ್ರ ಆತ್ಮನು ಬೇಕು ಸ್ವಾಮಿ ಅದರ ಒಂದು ಕಂಡೀಷನ್ ಏನು ಗೊತ್ತಾ ದಾಹ ಉಳ್ಳವನ ಮೇಲೆ ದಾಹ ಇದೆಯಾ ನಿಮಗೆ ಯೇಸು ಕ್ರಿಸ್ತನು ಹಬ್ಬದ ದಿನದಂದು ಗಟ್ಟಿಯಾಗಿ ಕೂಗಿ ಕರೆದ ಏನು ಗೊತ್ತ ಯೋಹನ 7:37 ನೀರಡಿಕೆಯಾಗಿರುವವರು ನನ್ನ ಬಳಿಗೆ ಬರಲಿ ನಾನವರಿಗೆ ಜೀವನದಿಯನ್ನು ಕೊಡ್ತೇನೆ ನಾನವರಿಗೆ ದಾಹವನ್ನು ತೀರಿಸ್ತೇನೆ ವಾಕ್ಯ ಹೇಳ್ತದೆ ಹಬ್ಬದ ದಿನದಲ್ಲಿ ಯೇಸು ಕೂಗಿ ಹೇಳ್ದ ಗಟ್ಟಿಯಾಗಿ ಹಿ ಶೌಟೆಡ್ ಹಿ ಕ್ರೈಡ್ ಲೌಡ್ ಅಂಡ್ ಸೇ ಹೂ ಅವರ್ ಇಸ್ ಥರ್ಸ್ಟಿ ಲೆಟ್ ಹಿಮ್ ಕಮ್ ಟು ಮೀ ಯಾರೆಲ್ಲ ದಾಹವುಳ್ಳವರಾಗಿದ್ದೀರೋ ನನ್ನ ಬಳಿಗೆ ಬನ್ನಿರಿ ದಾಹ ಇದೆಯಾ ನೀವು ದೇವರ ಆತ್ಮವನ್ನು ನೀವು ಹೊಂದ್ಕೊಳ್ತೀರ ದೇವರು ಹೇಳ್ತಿದ್ದಾನೆ ಸುರಿಸುವೆನು ಅಲ್ವಾ ಆತನ ಎಲ್ಲ ಚಿಮುಕಿಸುವನು ಕೆಲವರು ನೋಡ್ರಿ ಚಿಮುಕಿಸ್ತಾರೆ ಅಲ್ವಾ ನೀರನ್ನು ಚಿಮುಕಿಸ್ತಾರೆ ಆ ಥರ ಅಲ್ಲ ದೇವ್ರು ಹೇಳ್ತಿದ್ದಾನೆ ನಾನು ಸುರಿಸುವೆನು ಐ ವಿಲ್ ಪೋರ್ ಆನ್ ಯು ಮೈ ಬ್ರದರ್ ಐ ವಿಲ್ ಪೋರ್ ಆನ್ ಯು ಮೈ ಸಿಸ್ಟರ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಬಟ್ ಆರ್ ಯು ಥರ್ಸ್ಟಿ ಟು ರಿಸೀವ್ ದ ಹೋಲಿ ಸ್ಪಿರಿಟ್ ಅಂಡ್ ದ ಲಿವಿಂಗ್ ವಾಟರ್ ಅಂಡ್ ದ ಲಿವಿಂಗ್ ವಾಟರ್ ವಿಲ್ ಫ್ಲೋ ಫ್ರಮ್ ಇನ್ಸೈಡ್ ಯು ಕೀರ್ತನೆ 23 ನಾವು ಓದುತ್ತೇವೆ ನನ್ನ ಪಾತ್ರೆಯು ತುಂಬಿ ಹೊರ ಸೂಸುತ್ತದೆ 20:21 ನಿಮಗಿರುವಂಥ ಆಶೀರ್ವಾದ ನಿಮಗಿರುವಂಥ ಅಭಿಷೇಕ ಅದು ಕಾಲ್ ಭಾಗ ಅಲ್ಲ ಅದು ಮೊಣಕಾಲ್ ತನಕ ಅಲ್ಲ ಅದು ಸೊಂಟದ ತನಕ ಅಲ್ಲ ಅದು ಕುತ್ತಿಗೆ ತನಕ ಅಲ್ಲ ದೇವರೇ ನಾನು ನಿನ್ನ ಆತ್ಮದಲ್ಲಿ ದೇವರೇ ನಾನು ಈಜಬೇಕು ಸ್ವಾಮಿ ನನ್ನ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಸ್ವಾಮಿ ನಾನು ನಿನಗಾಗಿ ದಾಹವುಳ್ಳವನಾಗಿದ್ದೇನೆ ಸ್ವಾಮಿ
ಹಾಲಲ್ಲೂಯ್ಯಾ ಹಾಲಲ್ಲೂಯ್ಯಾ. ದೇವರು ಹೇಳ್ತಿದ್ದಾನೆ ದಾಹವನ್ನು ತೀರಿಸುವಂಥ ದೇವರಾತನು. ಓ ಜಿಂಕೆಗಳು, ಬಾಯಾರಿದ ಜಿಂಕೆಗಳು ನೀರಿನ ತೊರೆಗಳನ್ನು ಹೇಗೆ ಹುಡುಕ್ತದೆಯೋ ಹಾಗೆ ನನ್ನ ಆತ್ಮವು, ದೇವರೇ ನನ್ನ ಹೃದಯವು, ನನ್ನ ಆಲೋಚನೆ, ನನ್ನ ಆಸೆ, ನನ್ನ ಅಪೇಕ್ಷೆ, ನನ್ನ ಪ್ರಾರ್ಥನೆ, ನನ್ನ ಭಿನ್ನ ಎಲ್ಲವೂ ಸ್ವಾಮಿ ನಿನ್ನ ಆತ್ಮನಿಗಾಗಿ ತವಕ ಪಡ್ತಾ ಇದೆ, ದಾಹ ಪಡ್ತಾ ಇದೆ, ಹಸಿವೆಯಾಗಿದೆ ಎಂಬುದ ಹೇಳ್ತೀರಾ. ದೇವರು ನಿನ್ನ ಮೇಲೆ ತನ್ನ ನೀರನ್ನು, ತನ್ನ ನದಿಯನ್ನು, ತನ್ನ ಆತ್ಮವನ್ನು, ತನ್ನ ಪವಿತ್ರಾತ್ಮವನ್ನು, ತನ್ನ ಅಭಿಷೇಕವನ್ನು ಆತನು ಸುರಿಸುವನು ಎಂಬುದಾಗಿ ದೇವರು ವಾಗ್ದಾನ ಕೊಡ್ತಿದ್ದಾನೆ. ಆಮೇನ್. ಯೋವೆಲ್ಲ 2:28 ನೋಡಬೇಕಾದ್ರೆ ಮನುಷ್ಯರಾದ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಈವನ್ ಪೋರ್, ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ, ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ, ನಿನ್ನ ಅಭಿಷೇಕದ ಪಾತ್ರೆ ಅದು ತುಂಬಿ ಹೊರಸೂಸುತ್ತದೆ, ಆದರೆ ನಿನ್ನಲ್ಲಿ ದಾಹ ಕಾಣಲ್ಪಡುತ್ತಿದೆಯಾ? ಆಮೇನ್. ನಿನ್ನಲ್ಲಿ ದಾಹ ಕಾಣಲ್ಪಡ್ತಿದೆಯಾ? ಹಳೆಯ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ ಪುಸ್ತಕವನ್ನು ಓದಬೇಕಾದ್ರೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ಅವರಿಗೆ ನೀರಡಿಕೆ ಆಯಿತು. 3 ದಿನಗಳು ನೀರೇ ಇಲ್ಲ, ಅವರು ಗುಣುಗುಟ್ಟಿದ್ರು. ಆಗ ದೇವರು ಮೋಶೆಯನ್ನು ನೋಡಿ ಒಂದು ಮಾತು ಹೇಳ್ದ, ಒಂದು ಬಂಡೆಯನ್ನು ತೋರಿಸಿ ಈ ಬಂಡೆಯನ್ನು ಹೊಡೆ, ಆಗ ಅದರಿಂದ ನೀರು ಹೊರಟು ಬರ್ತದೆ ಎಂಬುದಾಗಿ. ಲಕ್ಷಗಟ್ಟಲೆ ಜನರಿದ್ದಾರೆ, ನೀರಿಲ್ಲ, ನೀರಡಿಕೆ ಆಗ್ತಾ ಇದೆ, ದಾಹ. ಆ ಬಂಡೆನ ಮೋಶೆ ಹೊಡೆದ, ಆ ಲಕ್ಷಗಟ್ಟಲೆ ನೀರು ಕುಡಿಯೋದಕ್ಕೆ ಬಂಡೆಯೊಳಗಿಂದ ಆ ನೀರು ಹರಿದು ಬಂತು. ಆಮೇನ್. ಬಂಡೆಯೊಳಗಿಂದ ನೀರು ಹರಿದು ಬಂತು. 2ನೇ ಸಾರಿ ಪುನಃ ಜನರಿಗೆ ನೀರಡಿಕೆ, ದಾಹ ಆಯಿತು. ಮೋಶೆ ಹತ್ರ ಹೋದರು, ಮೋಶೆ ದೇವರ ಹತ್ರ ಹೋದ. ಈಗ ದೇವರು ಹೇಳ್ದ, ನೀನು ಬಂಡೆಯನ್ನು ನೋಡಿ ಹೊಡಿಬೇಡ, ಬಂಡೆ ಹತ್ರ ಮಾತಾಡು, ಅದರಿಂದ ನಾನು ನೀರನ್ನು ಹರಿಸುವೆನು. ಆದರೆ ಮೋಶೆ ಟೆನ್ಷನಲ್ಲಿ ಏನು ಮಾಡ್ದ, ಅದರ ಸಂಗಡ ಮಾತಾಡೋದಕ್ಕೆ ಬದಲು 2ನೇ ಸಾರು ಆ ಬಂಡೆಯನ್ನು ಹೊಡೆದ. ಆದರೆ ನೀರು ಹರಿದು ಬಂತು. ಮೋಶೆ ಕಾನಾನ್ ದೇಶದಲ್ಲಿ ಪ್ರವೇಶಿಸಲು ಸಾಧ್ಯ ಇಲ್ಲ. ಆ ನೀರು ಕೊಟ್ಟಂಥ ಆ ಬಂಡೆ ಯಾವುದು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ದಾಹವುಳ್ಳವರು ಬಂಡೆಯಾಗಿರುವಂಥ ಕ್ರಿಸ್ತನ ಬಳಿಗೆ ಬರುವಾಗ ಆ ಬಂಡೆಯೊಳಗಿಂದ ನಮಗೆ ಜೀವ ನದಿಯನ್ನು, ಆ ಪವಿತ್ರಾತ್ಮ ಅಭಿಷೇಕವನ್ನು, ಆ ಪವಿತ್ರಾತ್ಮ ಕೃಪಾ ವರಗಳನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಇವತ್ತು ದೇವರ ಮೇಲೆ ದಾಹ ಹೆಚ್ಚಾಗಲಿ. ಕರ್ನಾಟಕದಲ್ಲಿ ಜೀವನ ಬರಬೇಕು, ಕನ್ನಡಿಗರು ರಕ್ಷಣೆ ಹೊಂದಬೇಕು. ನಿನ್ನಲ್ಲಿ ಪ್ರಾರ್ಥನೆ ಇದೆ, ಆದರೆ ದಾಹ ಇದೆಯಾ? ದೇವರು ನಿನ್ನಲ್ಲಿ ದಾಹ ಇರುವುದಾದರೆ ನಿನ್ನ ಮೇಲೆ ತನ್ನ ಆತ್ಮವನ್ನು ಸುರಿಸುವ, ನಿನ್ನನ್ನು ಜೀವನದ ಕಾಲದಲ್ಲಿ ಬಲವಾಗಿ ಉಪಯೋಗಿಸುವ. ದಾಹ, ರಾತ್ರಿ ಹಗಲು ದಾಹ, ಊಟ ಇಲ್ಲ, ಉಪವಾಸ, ಕಣ್ಣೀರು, ಎಲ್ಲವನ್ನು ದೂರ ಇಡು, ಎಲ್ಲವನ್ನು ದೂರ ಇಟ್ಟು ಉಪವಾಸದಿಂದ, ಕಣ್ಣೀರಿಂದ ನಿನ್ನ ಮೇಲೆ ನಾನು ದಾಹವುಳ್ಳವನಾಗಿದ್ದೇನೆ ಸ್ವಾಮಿ, ನನ್ನನ್ನು ತುಂಬಿಸು, ನನ್ನನ್ನು ತುಂಬಿಸು, ನನ್ನ ಪಾತ್ರೆ ತುಂಬಿ ಹೊರಸೂಸಲಿ ಎಂಬುದಾಗಿ ನೀನು ದಾಹವುಳ್ಳವನಾಗಿದ್ದರೆ ದೇವರು ನಿನ್ನ ಮೇಲೆ ತನ್ನ ಅಭಿಷೇಕವನ್ನು, ತನ್ನ ಆತ್ಮವನ್ನು ಸುರಿಸುವಂಥ ದೇವರಾಗಿದ್ದಾನೆ. ಆಮೇನ್. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬೇಕು ದಾಹವುಳ್ಳ ಮನುಷ್ಯರು. ಯಾಕೆ ಗೊತ್ತಾ? ದಾಹವುಳ್ಳವರ ಮೇಲೆ ದೇವರು ತನ್ನ ಆತ್ಮನು ಸುರಿಸುವನು. ಆತ್ಮಭರಿತರಾದವರು ಸಾಧಾರಣವಾಗಿರೋಕ್ಕಾಗೋದಿಲ್ಲ, ಬೆಂಕಿಯಾಗಿ ಮಾರ್ಪಡ್ತೀರಾ. ಯು ವಿಲ್ ಬಿಕಮ್ ಅ ಫೈರ್ ಬ್ರ್ಯಾಂಡ್ ಫಾರ್ ದ ಗ್ಲೋರಿ ಆಫ್ ಗಾಡ್, ಅಂಡ್ ಗಾಡ್ ವಿಲ್ ಟೇಕ್ ಯು ಟು ಎವ್ರಿ ನೂಕ್ ಅಂಡ್ ಕಾರ್ನರ್ಸ್ ಆಫ್ ದಿ ಸ್ಟೇಟ್ ಟು ಬ್ರಿಂಗ್ ಗ್ರೇಟ್ ರಿವೈವಲ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಅದಕ್ಕೆ ನಿಮ್ಮಲ್ಲಿ ದೇವರು ಎದುರು ನೋಡ್ತಿದ್ದಾನೆ. ಸಹೋದರ ಸಹೋದರಿಯೇ, 2021 ನಿನ್ನ ಮೇಲೆ ನನ್ನ ಆತ್ಮನು ಸುರಿಸುವೆ. ನಿನ್ನ ಕುಟುಂಬದ ಮೇಲೆ, ಸಂತತಿಯ ಮೇಲೆ, ನಿನ್ನ ಸಭೆಯ ಮೇಲೆ, ಓ ನಿನ್ನ ಸೇವೆಯ ಮೇಲೆ, ನಿನ್ನ ಸೇವಕಿ ಸೇವೆಯರ ಮೇಲೆ, ನಿನ್ನ ಕುಮಾರರು ಕುಮಾರ್ತಿಗಳ ಮೇಲೆ, ಗಂಡಸರು ಹೆಂಗಸರ ಮೇಲೆ, ವಯಸ್ಸಾದವರು ಹಿರಿಯರು ಚಿಕ್ಕ ಮಕ್ಕಳು ಕೂಸುಗಳ ಮೇಲೆ, ಎಲ್ಲರ ಮೇಲೆ ನನ್ನ ಆತ್ಮನು ಸುರಿಸುವೆ. ಆದರೆ ನೀನು ದಾಹವುಳ್ಳವನಾಗಿರುವುದಾದರೆ ದೇವರು ನೀನು ಎದುರು ನೋಡುವುದಕ್ಕಿಂತ, ಪ್ರಾರ್ಥಿಸುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ತನ್ನ ಆತ್ಮವು ನಿನ್ನ ಮೇಲೆ ಸುರಿಸುವನೆಂಬುದಾಗಿ ದೇವರು ವಾಗ್ದಾನ ಕೊಡ್ತಿದ್ದಾನೆ. 2 ಅಂಶಗಳನ್ನು ನಾನು ಸಂಕ್ಷಿಪ್ತವಾಗಿ ಇವತ್ತು ನಿಮ್ಮ ಸಂಗಡ ಹಂಚಿಕೊಂಡು ನಿಮಗಾಗಿ ಪ್ರಾರ್ಥನೆ ಮಾಡಲಿದ್ದೇನೆ. ಮೊದಲನೇದಾಗಿ, ದಾಹವುಳ್ಳ ಒಬ್ಬ ಮನುಷ್ಯನನ್ನು 2 ಅರಸುಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲ್ರಿಗೂ ಎಲಿಯ ಎಂಬ ಪ್ರವಾದಿಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಎಲಿಯ ಎಂಬ ಪ್ರವಾದಿ, ಎಲಿಯ ಎಂಬ ಪ್ರವಾದಿ ಈಗ ತನ್ನ ಸೇವೆ ಮುಗಿಯುವಂಥ ಕಾಲ ಬಂದಾಯಿತು. ಎಲಿಷನು ಬರೀ ಅವನು ಸೇವೆ ಮಾಡ್ತಿದ್ದ, ಈ ಸೇವಕನಿಗೆ ಸೇವೆ ಮಾಡ್ತಿದ್ದ, ತನ್ನ ಎಲಿಯನಿಗೆ ಕೈಗೆ ನೀರು ಹಾಕ್ತಿದ್ದ, ಬೇರೇನು ಅದ್ಭುತ ಮಾಡಿಲ್ಲ, ಅತಿಶಯ ಮಾಡಿಲ್ಲ, ಬರೀ ಸೂಚಕ ಕಾರ್ಯಗಳನ್ನು ಮಾಡಿಲ್ಲ, ಯಾವ ಸೂಚನೆಯನ್ನು ಮಾಡಲಿಲ್ಲ. ಆದರೆ ಎಲಿಯನ ಕೆಳಗೆ ಈ ಎಲಿಷನು ಇದ್ದ.
ಈಗ ಎಲಿಯನು ಮೇಲಕ್ಕೆ ಒಯ್ಯಲ್ಪಡುವಂತ ಸಮಯ ಬಂದುಬಿಡ್ತು. ಆಮೇನ್. ನೀವು ಎರಡು ಅರಸುಗಳು ಎರಡನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 14ನೇ ವಾಕ್ಯದ ತನಕ ನೀವು ಓದುವುದಾದರೆ ಇದರಲ್ಲಿ ನಿಮಗೆ ಅರ್ಥವಾಗ್ತದೆ. ಈಗ ಎಲಿಯನು ಮೇಲಕ್ಕೆ ಒಯ್ಯಲ್ಪಡುವಂತ ಸಮಯ ಬಂದಾಯಿತು. ಬೆಂಕಿ ಭಯವಾದಂತ ರಥಾಶ್ವರಗಳು ಬೆಂಕಿ ಆ ರಥಗಳು ಬಂದು ಎಲಿಯನನ್ನು ಮೇಲಕ್ಕೆ ಒಯ್ಯಲ್ಪಡುವಂತ ಸಮಯ ಬಂದಾಯಿತು. ಈಗ ಎಲಿಯ ತನ್ನ ಕೆಳಗಿರುವಂತ ಕೆಲಸದ ಆಳಾಗಿರುವಂತ ಎಲಿಷನ್ ನೋಡಿ ಹೇಳ್ತಿದ್ದಾನೆ, ನೀನು ಇಲ್ಲೇ ಇರು, ದೇವರು ನನ್ನನ್ನು ಬೆತ್ತೆಲ್ಗೆ ಹೋಗಕ್ಕೆ ಹೇಳಿದ್ದಾನೆ. ಆಗ ಎಲಿಷನ್ ಹೇಳ್ತಾನೆ, ಇಲ್ಲ ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ಕೂಡ ನಿನ್ನ ಜೊತೆಯಲ್ಲಿ ಬೆತ್ತೆಲ್ಗೆ ಬರ್ತೇನೆ, ನಾನು ಕೂಡ ನಿನ್ನ ಸಂಗಡ ಬೆತ್ತೆಲ್ಗೆ ಬರ್ತೇನೆ. ಬಿಡಲಿಲ್ಲ, ತನ್ನ ಯಜಮಾನನನ್ನು ಬಿಡಲೇ ಇಲ್ಲ. ಈಗ ಇವರಿಬ್ಬರು ಸೇರಿ ಬೆತ್ತೆಲ್ಗೆ ಹೋದರು. ಅಲ್ಲಿ ಒಂದು 50 ಮಂದಿ ಪ್ರವಾದಿಗಳ ಗುಂಪು ಎಲಿಯೇಷನ ನೋಡಿ ಹೇಳ್ತಿದ್ರು, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಯಜಮಾನ್ ಮೇಲಕ್ಕೆ ಹೋಗ್ತಿದ್ದಾನೆ, ನಿನಗೆ ಗೊತ್ತಿದೆಯಾ ಇದು? ಇನ್ನು ಹೇಳ್ತಾನೆ, ಸುಮ್ಮನಿರು, ಅದರ ಬಗ್ಗೆ ನೀವು ಮಾತಾಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಆಗ ನಂತರ 4ನೇ ವಾಕ್ಯದಲ್ಲಿ ಎಲಿಯ ಎಲಿಷನಿಗೆ ಹೇಳ್ತಾನೆ, ಈಗ ದೇವರು ನನ್ನನ್ನು ಎರಿಕೋಗೆ ಹೋಗಕ್ಕೆ ಹೇಳ್ತಿದ್ದಾರೆ, ನೀನು ಇಲ್ಲೇ ಇರು. ಎಲಿಷನ್ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ನೀನು ಎರಿಕೋ ಹೋದರೂ ನಾನು ನಿನ್ನ ಸಂಗಡ ಎರಿಕೋಗೆ ಬರ್ತೀನಿ. ಕಾರಣ ಏನು ಗೊತ್ತಾ? ಎಲಿಷನಲ್ಲಿದ್ದಂಥ ದಾಹ, ದ ಥರ್ಸ್ಟ್ ದಟ್ ವಾಸ್ ಇನ್ಸೈಡ್ ಎಲೈಷಾ ಮೇಡ್ ಹಿಮ್ ನಾಟ್ ಟು ಲಿವ್ ಎಲೈಜಾ. ಏನೇ ನಡೆಯಲಿ ನಾನು ನಿನ್ನನ್ನು ಬಿಡೋದಿಲ್ಲ. ಈಗ ಯೋರ್ದಾನ್, ಎಲಿಯ ಹೇಳ್ತಾನೆ, ದೇವರು ನನ್ನನ್ನು ಯೋರ್ದಾನ್ ಹೋಗಕ್ಕೆ ಹೇಳ್ತಿದ್ದಾನೆ, ನೀನು ಇಲ್ಲೇ ಇರು. ನೋಡ್ರಿ, ಕಠಿಣವಾದ ಯಜಮಾನ, ಅವನ ಕೈಗೆ ತೊಳೆದು ಬಿಟ್ಬಿಡ್ಬೇಕಂತ ಯೋಚನೆ ಮಾಡ್ತಿದ್ದಾನೆ, ಯಾಕಂದರೆ ಇವನು ಪರಲೋಕಕ್ಕೆ ಹೋಗಬೇಕು. ಆದರೆ ಎಲಿಷ ಹೇಳ್ತಾನೆ, ನಾನು ನಿನ್ನನ್ನು ಬಿಡೋದೇ ಇಲ್ಲ, ನಾನು ನಿನ್ನನ್ನು ಬಿಡೋದೇ ಇಲ್ಲ, ನಿನ್ನ ಸಂಗಡ ನಾನು ಕೂಡ ಯೋರ್ದಾನ್ಗೆ ಬರ್ತೇನೆ. ಬಿಡಲೇ ಇಲ್ಲ. ಕಾರಣ ಏನು ಗೊತ್ತಾ? ದಾಹ. ಈ ವಾಕ್ಯವನ್ನು ಕೇಳ್ತಿರುವಂತಹ ಪ್ರಿಯ ಯುವಕನೇ, ಈ ವಾಕ್ಯವನ್ನು ಕೇಳ್ತಾ ಇರುವಂತಹ ಪ್ರಿಯ ಯುವತಿಯೇ, ನಿನ್ನಲ್ಲಿ ಆ ದಾಹ ಇರಲಿ. ಯೇಸಪ್ಪ, ನಾನು ನಿನ್ನನ್ನು ಬಿಡೋದಿಲ್ಲಪ್ಪ, ನಾನು ನಿನ್ನನ್ನು ಬಿಡೋದಿಲ್ಲ. ಈ ವಾರ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೇನೆ, ನನ್ನ ಮೇಲೆ ನಿನ್ನ ನದಿಯನ್ನು ಸುರಿಸ್ಬೇಕು, ನಿನ್ನ ಆತ್ಮವನ್ನು ಸುರಿಸ್ಬೇಕು, ನಾನು ನಿನ್ನನ್ನು ಬಿಡೋದೇ ಇಲ್ಲ. ಈಗ ಎಲಿಯ ಎಲಿಷ ಇಬ್ಬರು ಇದ್ದಾರೆ, ಮುಂದೆ ಯೋರ್ದಾನ್ ಹೊಳೆ ಹರಿತಾ ಆಗಿದೆ. ಎಲಿಯನ ಮೇಲೆ ಒಂದು ಕಂಬಳಿ ಇತ್ತು ಅಲ್ವಾ, ದ ಮ್ಯಾಂಟಲ್ ದಟ್ ವಾಸ್ ಅಪಾನ್ ಎಲೈಜಾ. ಕನ್ನಡ ಭಾಷೆಯಲ್ಲಿ ಕಂಬಳಿ ಅಂತ ಕರೀತಾರೆ, ಆಂಗ್ಲ ಭಾಷೆಯಲ್ಲಿ ಮ್ಯಾಂಟಲ್ ಅಂತ ಕರೀತಾರೆ. ಒಂದು ಶಾಲ್ ಎಲಿಯನ ಮೇಲೆ ಇತ್ತು, ಪ್ರವಾದಿಯ ಮೇಲೆ ಒಂದು ಶಾಲ್ ಇತ್ತು. ಈಗ ಎಲಿಯ ಏನು ಮಾಡ್ತಾನೆ, ಮುಂದೆ ಯೋರ್ದಾನ್ ನದಿ ಹರಿತಾ ಇದೆ, ದಾಟ ಹೋಗಬೇಕು, ತನ್ನ ಕಂಬಳಿಯನ್ನು ತೆಗೆದ, ಅದನ್ನು ಸುತ್ತದ, ಒಂದು ಏಟು ಯೋರ್ದಾನಲ್ಲಿ ಹೊಡೆದ, ಅದು ವಿಭಾಗ ಆಗ್ಬಿಡ್ತು, ವಿಭಾಗ ಆಯಿತು. ಈಗ ಇವರಿಬ್ಬರು ಕೂಡ ಅದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇನ್. ಆದರೆ ಎಲಿಷನಲ್ಲಿ ಇದ್ದಿದ್ದಲ್ಲ ದಾಹ, ಎಲಿಷನಲ್ಲಿ ಇದ್ದಿದ್ದಲ್ಲ ದಾಹ, ಎಲಿಷನಲ್ಲಿ ಇದ್ದಿದ್ದಲ್ಲ ದಾಹ. ಈಗ ಇಬ್ಬರು ಯೋರ್ದನ್ನ ದಾಟ ಹೋದರು. ಈಗ ಎಲಿಯನಿಗೆ ಯೋಚನೆ ಮಾಡ್ತಾನೆ, ಎಲಿಷ ನನ್ನನ್ನು ಬಿಡ್ತಾನೆ ಇಲ್ವಲ್ಲ, ಎಲ್ಲೋದ್ರೂ ಬರ್ತಿದ್ದಾನೆ, ಬೆತ್ತಲ್ಗೆ ಹೋದ್ರೂ ಬರ್ತಾನೆ, ಎರಿಕೋಗೆ ಹೋದ್ರೂ ಬರ್ತಾನೆ, ಯೋರ್ದಾನ್ ಹೋದ್ರೂ ಬರ್ತಾನೆ, ನನ್ನ ಬಿಡ್ತಾನೆ ಇಲ್ವಲ್ಲ. ಸರಿ, ಇವನು ನೋಡಿ ಒಂದು ಪ್ರಶ್ನೆ ಕೇಳೋಣ ಅಂತ 9ನೇ ವಾಕ್ಯದಲ್ಲಿ ಆತನೊಂದು ಕೇಳ್ತಾನೆ, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕಂತ ಎಲಿಯ ಕೇಳ್ತಾನೆ. ಅದಕ್ಕೆ ಎಲಿಷ ತಕ್ಷಣ ಉತ್ತರ ಕೊಡ್ತಾನೆ. ಆ ಉತ್ತರ ಯಾವ ರೀತಿಯಾದ ಉತ್ತರ ಗೊತ್ತಾ? ದಾಹದಿಂದ ಬರುವಂಥ ಉತ್ತರ. ಯೋಚನೆ ಮಾಡಲಿಲ್ಲ ರೀ ಎಲಿಷನ, ಯೋಚನೆ ಮಾಡಲಿಲ್ಲ. ಒಂದು ವೇಳೆ ಇವತ್ತು ದೇವರು ನಮ್ಮ ಮುಂದೆ ಬಂದುಬಿಟ್ಟು ನಿನಗೇನು ಬೇಕಂತ ಕೇಳಿದ್ರೆ, ಕೆಲವರು ಬಂಗ್ಲಾಕ್ಕೂ ಬೇಕು, ಕಾರ್ ಬೇಕು, ನನ್ನ ವೈರಿ ಇಲ್ಲದೆ ಖತಮ್ಮಾಗಬೇಕು ಸ್ವಾಮಿ, ನನ್ನ ವೈರಿ ಅಡ್ರೆಸ್ ಇಲ್ಲದೆ ಹೋಗಬೇಕು ಸ್ವಾಮಿ, ದೇವರೇ ಅದು ಬೇಕು ಇದು ಬೇಕು. ಆದರೆ ಎಲಿಷನಲ್ಲಿ ಇದ್ದಂಥ ದಾಹ ಅಲ್ಲ. ಏನು ಗೊತ್ತಾ ಕೇಳ್ತಾನೆ, ನಿನ್ನ ಮೇಲಿರುವಂತಹ ನಿನಗಿರುವಂಥ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು. ದೇವರ ಆತ್ಮನ ಮೇಲೆ ಒಂದು ದಾಹ, ದೇವರ ಆತ್ಮನ ಮೇಲೆ ಒಂದು ದಾಹ, ನಿನಗಿರುವಂಥ ಅಭಿಷೇಕ. ಯಾಕೆ ಗೊತ್ತಾ? ಎಲಿಯನು ಮಹತ್ತಾದ ಕಾರ್ಯಗಳನ್ನು ಮಾಡ್ದ, ಬೆಂಕಿಯನ್ನು ಧರೆಗೆ ಇಳಿಸ್ದ, ಆಕಾಶವನ್ನು ಮುಚ್ಚಿದ, ಆಕಾಶವನ್ನು ತೆರೆದ, ಮಳೆಗರಿಯುವಂತೆ ಮಾಡ್ದ, ಮಳೆಯನ್ನು ನಿಲ್ಲಿಸಿದ, ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದ, ಯೋರ್ದಾನನ್ನು ವಿಭಾಗ ಮಾಡ್ದ. ಇದನ್ನೆಲ್ಲ ನೋಡ್ತಾ 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 ಎಲಿಷನಲ್ಲಿ ಒಂದು ದಾಹ, ನನಗೆ ನಿನ್ನ ಮೇಲಿರುವಂಥ ಆತ್ಮ ಎರಡು ಪಟ್ಟು ಬೇಕು, ಮೇಲಿರುವಂಥ ಆತ್ಮ ನನಗೆ ಎರಡು ಪಟ್ಟು ಬೇಕು. ಎಲಿಷನೇ, ಕಠಿಣವಾದದ್ದು ಕೇಳಿಬಿಟ್ಟೆ,
ಆದರೂ ಕೂಡ ಪರವಾಗಿಲ್ಲ ನಾನು ಮೇಲೆಕ್ಕೆ ಉಯ್ಯಲ್ಪಡುವಾಗ ನಿನ್ನನ್ನು ನೋಡಿದ್ರೆ ಇದು ಸಿಗುತ್ತದೆ ಈಗ ಪಕ್ಕನೆ ರಥ ರಥಾಶ್ವರಗಳು ಬಂದುಬಿಡ್ತು ಬೆಂಕಿಮಯವಾದಂತ ರಥಗಳು ಬಂದುಬಿಡ್ತು ಈಗ ಎಲಿಯನ ಅದರ ಮೇಲೆ ಮೇಲಕ್ಕೆ ಹೋಗ್ತಾ ಇದ್ದಾನೆ ಮೇಲಕ್ಕೆ ಹೋಗ್ತಾ ಇದ್ದಾನೆ ಎನಿಯಲ್ಲ ಮೇಲೆ ಇದ್ದಂತ ಕಂಬಳಿ ಕೆಳಗೆ ಬೀಳ್ತಾ ಇದೆ ಎಲಿಷನ್ ಏನು ಮಾಡ್ದ ಗೊತ್ತಾ ಓಡೋಗಿ ಆ ಕಂಬಳಿಯನ್ನು ತೆಗೆದುಕೊಂಡ ತೆಗೆದುಕೊಂಡು ನೇರವಾಗಿ ಯೋರ್ದಾನ್ ಹೊಳೆಗೆ ಹೋಗಿ ಅದೇ ಯೋರ್ದಾನನ್ನು ಹೊಡೆದ ಯಜಮಾನನ ಹಾಗೆ ಹೊಡೆದ ಅದು ವಿಭಾಗವಾಯಿತು ಎಲಿಷನ ಎಲಿಯನ ಮೇಲಿದ್ದಂತ ಎರಡು ಪಟ್ಟ ಅಭಿಷೇಕ ಎಲಿಷನ ಮೇಲೆ ಬಂದು ವಾಸವಾಯಿತು ಅದನ್ನು ಹೊಂದಿಕೊಳ್ಳಲು ಕಾರಣ ಏನು ಗೊತ್ತಾ ದಾಹ ಕೆಲವರು ಹೇಳ್ತಾರೆ ದೇವರನಿಗೆ ಕೊಟ್ರೆ ಕೊಡ್ಲಿ ಕೊಡದೇ ಹೋಗ್ಲಿ ಆತನ ಯೋಚನೆ ಮಾಡ್ತಿದ್ರೆ ನೀನು ಸ್ವೀಕಾರ ಮಾಡಿಕೊಳ್ಳುವುದೇ ಇಲ್ಲ ಯಾಕಂದ್ರೆ ವಾಕ್ಯ ಹೇಳ್ತದೆ ದಾಹ ಉಳ್ಳವನ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸ್ತಾನೆ ಒಂದು ರಹಸ್ಯ ಹೇಳಲ್ಲ ಕಾರ್ ಬೇಕು ಬಂಗ್ಲಾ ಬೇಕು ಪ್ರಮೋಷನ್ ಬೇಕು ಹೊರದೇಶಕ್ಕೆ ಹೋಗಬೇಕು ಅದು ಬೇಕು ಇದು ಬೇಕು ಇದೆಲ್ಲ ಕೇಳಬೇಡ್ರಿ ಕೇಳಿದಾದ್ರೂ ಒಂದು ಕಡೆ ಇಡ್ರಿ ಪ್ರಾಮುಖ್ಯತೆ ಅದಕ್ಕಲ್ಲ ದೇವರ ಅಭಿಷೇಕ ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ ಇವುಗಳೆಲ್ಲವೂ ನಿಮಗೆ ಕೂಡ ಕೊಡಲ್ಪಡುತ್ತದೆ ದೇವರೇ ನನಗೆ ನಿನ್ನ ಅಭಿಷೇಕ ಬೇಕು ಸ್ವಾಮಿ ಎಲಿಷನು ಎರಡು ಪಟ್ಟು ಅಂತ ಕೇಳಿದ ಹತ್ತು ಪಟ್ಟು ಕೇಳಿದ್ರೆ ಕೊಡ್ತಿದ್ರು ನೂರು ಪಟ್ಟು ಕೇಳಿದ್ರೆ ಕೊಡ್ತಿದ್ರು ದೇವರು ಹೇಳ್ತಿದ್ದಾನೆ ಆಗ ಎಲಿಷನು ಎರಡು ಪಟ್ಟು ಹೊಂದ್ಕೊಂಡ ಈಗ ನಿನ್ನನ್ನು ನಾನು ಅಳತೆ ಇಲ್ಲದೆ ನನ್ನ ಆತ್ಮದಿಂದ ತುಂಬಿಸುವೆ ಕರ್ನಾಟಕ ರಾಜ್ಯದಲ್ಲಿ ಎಲಿಯಾಗಲು ಬೇಕು ಕರ್ನಾಟಕದ ರಾಜ್ಯದಲ್ಲಿ ಎಲಿಷಾಗಲು ಬೇಕು ಅದಕ್ಕೆ ನಿನ್ನಲ್ಲಿ ದಾಹ ಬೇಕು ನಿನ್ನಲ್ಲಿ ದಾಹ ಇರುವುದಾದರೆ ದೇವರು ತನ್ನ ಆತ್ಮನ್ನು ಸುರಿಸಿ ನಿನ್ನನ್ನು ಬಲವಾಗಿ ಉಪಯೋಗಿಸುವೆ ಎಂಬುದಾಗಿ ಹೇಳ್ತಿದ್ದಾನೆ ಆಮೆನ್ ಆಮೆನ್ ದಾಹಗೊಳ್ಳ್ರಿ ಈ ವಾಕ್ಯವನ್ನು ಕೇಳಬೇಕಾದ್ರೆ ದಾಹ ಉಂಟಾಗಲಿ ಯೇಸಪ್ಪ ಉಪವಾಸ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಹಗಲಿರು ದೇವರ ಸಾನ್ನಿಧ್ಯದಲ್ಲಿ ಕಾತಿರಿ ದಾಹವನ್ನು ದೇವರಿಗೆ ತೋರಿಸಿರಿ ನಿಮ್ಮ ಹಸಿವಿಯನ್ನು ದೇವರಿಗೆ ತೋರಿಸಿರಿ ಲಾರ್ಡ್ ಐ ಆಮ್ ಹಂಗರ್ ಲಾರ್ಡ್ ಲಾರ್ಡ್ ಐ ಆಮ್ ಥೋಸ್ಟಿ ಲಾರ್ಡ್ ಫಾರ್ ಯುವರ್ ಪ್ರೆಸೆನ್ಸ್ ಫಾರ್ ಯುವರ್ ಅನಾಯಿಂಟಿಂಗ್ ಐ ವಾಂಟ್ ಟು ಶೇಕ್ ಕರ್ನಾಟಕ ಐ ವಾಂಟ್ ಟು ಶೇಕ್ ದ ನೇಷನ್ ಆಫ್ ಇಂಡಿಯಾ ಐ ವಾಂಟ್ ಟು ಬ್ರಿಂಗ್ ಗಾಸ್ಪಲ್ ಟು ಎವ್ರಿ ಕಾರ್ನರ್ ಆಫ್ ದಿಸ್ ಸ್ಟೇಟ್ ಲಾರ್ಡ್ ಯೂಸ್ ಮೀ ಐ ನೀಡ್ ಯುವರ್ ಸ್ಪಿರಿಟ್ ಐ ನೀಡ್ ಯುವರ್ ಅನಾಯಿಂಟಿಂಗ್ ನಿನ್ನ ಅಭಿಷೇಕ ಬೇಕು ನಾನು ದಾಹವುಳ್ಳವನಾಗಿದ್ದೇನೆ ದೇವರು ನಿನ್ನನ್ನು ತುಂಬಿಸುವಂಥ ದೇವರಾಗಿದ್ದಾನೆ ಒಬ್ಬ ಮನುಷ್ಯ ಕೇಳಿದ ದೇವರು ತುಂಬಿಸಿದ ಅದೇ ರೀತಿಯಾಗಿ ಅಪೊಸ್ತಲರ ಮೊದಲ ಎರಡು ಅಧ್ಯಾಯಗಳನ್ನು ಓದಬೇಕಾದ್ರೆ ಸಭೆಯಾಗಿ ಕೇಳಿದ್ರು ಸಭೆಯಾಗಿ ಕಾದಿದ್ರು ಸಭೆಯಾಗಿ ಪ್ರಾರ್ಥಿಸಿದ್ರು ಸಭೆಯಾಗಿ ದಾಹದಿಂದ ಇದ್ದರು 120 ಜನರು ದಾಹದಿಂದ ಇದ್ದರು ಆ 120 ಜನರ ಮೇಲೆ ಕೂಡ ದೇವರು ತನ್ನ ಆತ್ಮವನ್ನು ನದಿಯನ್ನು ಸುರಿಸಿದ ಇವತ್ತು ದೇವರು ಹೇಳ್ತಿದ್ದಾನೆ ನೀನು ಒಬ್ಬ ವ್ಯಕ್ತಿಯಾಗಿ ಪ್ರಾರ್ಥಿಸಿದರು ನೀನು ಕುಟುಂಬವಾಗಿ ನಿನ್ನ ಸಭೆಯಾಗಿ ಪ್ರಾರ್ಥಿಸಿದರು ದಾಹ ಉಳ್ಳವನ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುವೆ ಈ ವರ್ಷ ನಿನ್ನ ಜೀವಿತ ಒಂದು ತುಂಬಿ ತುಳುಕುವಂಥ ಆಶೀರ್ವಾದ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಈ ದಾಹ ತೃಪ್ತಿಯಾಗಲೇಬೇಡ್ರಿ ಡೋಂಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಯುವರ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಹ್ಯಾವ್ ಮೋರ್ ಥರ್ಸ್ಟ್ ಹಂಗ ಫಾರ್ ಗಾಡ್ ದೇವರಿಗಾಗಿ ದಾಹಗೊಳ್ಳ್ರಿ ಒಂದೊಂದು ದಿನವೂ ದಾಹವು ದೇವರು ನಿಮ್ಮ ದಾಹವನ್ನು ತೀರಿಸುವಂಥ ದೇವರಾಗಿದ್ದಾರೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವೇ ನಮ್ಮನ್ನು ಪ್ರೀತಿಸುವಂಥ ಯೇಸು ಸ್ವಾಮಿ ದಾಹವುಳ್ಳವನ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುವೆ ನಾನು ಒಣ ನೆಲದಲ್ಲಿ ನದಿಗಳನ್ನು ಹರಿಸುವೆ ಎಂಬುದಾಗಿ ಹೇಳಿದಿಲ್ಲ ಸ್ವಾಮಿ ನಾವು ದಾಹದಿಂದ ಎಲಿಷನ ಹಾಗೆ ಆ 120 ಅಪೊಸ್ತಲರು ದೇವರೇನ ಸಾನ್ನಿಧ್ಯದಲ್ಲಿ ದಾಹದಿಂದ ಕಾದಿದ್ದ ಹಾಗೆ ನಾವು ಕಾದಿದ್ದು ನಿನ್ನ ಅಭಿಷೇಕವನ್ನು ಹೊಂದಿಕೊಳ್ಳಲು ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸು ನಿನ್ನ ದೊಡ್ಡ ನಾಮ ಮಾತ್ರ ಮಹಿಮೆ ಹೊಂದಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಇನ್ನೊಂದು ಆವೃತ್ತಿ ಐ ವಿಶ್ ಯು ಎ ವೆರಿ ವೆರಿ ಪ್ರಾಸ್ಪರಸ್ ಆ್ಯಂಡ್ ಬ್ಲೆಸ್ಸಡ್ ಹ್ಯಾಪಿ ನ್ಯೂ ಇಯರ್ 2021 ನಿಮಗೆ ಪ್ರಾರ್ಥನೆಗಳು ಅಗತ್ಯ ಇರುವುದಾದರೆ ಕೆಳಗಿರುವಂಥ ಸಂಖ್ಯೆಗೆ ನೀವು ಕರೆ ಮಾಡಿರಿ ನಿಮ್ಮ ಬಳಿಯಲ್ಲಿ ಸಾಕ್ಷಿಗಳಿರುವುದಾದರೆ ದೇವರು ವಾಕ್ಯದ ಮುಖಾಂತರವಾಗಿ ನನ್ನ ಸಂಗಡ ಮಾತಾಡಿದ ಎಂಬುದಾಗಿ ಸಾಕ್ಷಿಗಳಿರುವುದಾದರೆ ನಮಗೆ ಕರೆ ಮಾಡಿರಿ ನ್ಯೂ ಹೋಪ್ ಟಿವಿಗೆ ಕರೆ ಮಾಡಿರಿ ದೇವರನ್ನು ನಾವು ಕೂಡ ನಿಮ್ಮ ಸಂಗಡ ಸೇರಿ ಮಹಿಮೆ ಪಡಿಸ್ತೇವೆ ಒಂದು ವೇಳೆ ಈ ಕಾರ್ಯಕ್ರಮಕ್ಕೆ ನೀವು ಆಧರಿಸಬೇಕೆಂಬುದಾಗಿ ಬಯಸುವುದರಾಗಿದ್ದರೂ ಕೂಡ ಕೆಳಗಿರುವಂಥ ಸಂಖ್ಯೆಗೆ ಕರೆ ಮಾಡಿರಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೇನ್